ಇಬ್ಬರು ಮಾಡಿದ್ದಾರೆ. ಈಗ ವಿರೋಧ ಪಕ್ಷದ ನಾಯಕರು ನಾನು ಅಧಿಕಾರ ಹಸ್ತಾಂತರ ಮಾಡದೇ ಇದ್ದಿದ್ದಕ್ಕೆ ಬಿಜೆಪಿ ಬೆಳೆದು ಬಿಡ್ತಿರಲಿ ಅಂತ ಅವರು ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ. ಇಲ್ಲಿ ಸೆಂಟ್ರಿಕ್ ಪಾಯಿಂಟ್ ನಾನೇ ಎರಡೂ ಪಕ್ಷಗಳಿಗೆ. ಈಗ ಅವರು ನೋಡಿದ್ರೆ ಬಿಜೆಪಿ ಬಿ ಟೀಮ್ ಅಂತಾರೆ, ಇಲ್ಲಿ ಡೆಲ್ಲಿಯಿಂದ ಬರ ಗೃಹ ಸಚಿವರು ಕಾಂಗ್ರೆಸ್ ಬಿ ಟೀಮು ಅಂತಾರೆ. ಅಮಿತ್ ಶಾ ಯಾಕೆ ಸರ್ ಪದೇ ಅಮಿತ್ ಶಾ ಅವ್ರನ್ನ ಕೇಳಬೇಕು. ಅವ್ರಿಗೆಲ್ಲ ದಿನ ರಾತ್ರಿ ಕನಸು ಬೀಳ್ತಾ ಇರಬೇಕು. ಕಾಂಗ್ರೆಸ್ ಕರ್ನಾಟಕದಲ್ಲಿ ಪಾಪ ಎರಡು ಮೂರು ಬಾರಿ ಬಂದ್ರಲ್ಲ, ಪರಿಸ್ಥಿತಿ ಏನಾಗ್ತದೆ ಅಂತೇಳಿ ರಾತ್ರಿಯಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಕನಸು ಬೀಳ್ತದೆ. ಆಗ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಬಂದಿದ್ದೆ ನಾನು ಅವ್ರ ಹೇಳಿಕೆಗಳಿಂದ ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟು ನನಗೆ ಬೇಕಿಲ್ಲ. ರಾಜ್ಯದ ಜನರ ಪರಿಸ್ಥಿತಿ, ಬಡವ್ರ ಪರಿಸ್ಥಿತಿ, ಇದೆಂಥದ ಕಾರ್ಡು, ಇನ್ನು ಕಾರ್ಡ್ ಅಂತಲ್ಲ ಇದು ರಾಜ್ಯಪಾಲರ ಭಾಷಣ, ಪ್ರೋಗ್ರೆಸ್ ರಿಪೋರ್ಟ್. ಫ್ರೀಡಮ್ ಆಪಲ್ ಕಲಿತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ರಿಪೋರ್ಟ್ ಕಾರ್ಡ್, ರಿಪೋರ್ಟ್ ಕಾರ್ಡ್ ಅಲ್ವೇ, ರಿಪೋರ್ಟ್ ಕಾರ್ಡ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನನ್ನ ರಿಪೋರ್ಟು ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಬಂದಿನಿ. ಒಂದೊಂದು ದಿನ 35-40 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಹಳ್ಳಿಗಳಿಗೆ, ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 35-40 ಹಳ್ಳಿಗಳ ಪರಿಸ್ಥಿತಿ, ಈ ರಾಜ್ಯದ ನಿಜವಾದ ಚಿತ್ರಣ ಏನಿದೆ ಕಣ್ಣಾರೆ ಕಂಡು ಬಂದಿದ್ದೇನೆ. ಅಲ್ಲಿದೆ ರಿಪೋರ್ಟು ಹಳ್ಳಿ ಜನಗಳ ಹತ್ರ. ಈ ರಿಪೋರ್ಟ್ ಯಾರು ಕೇಳ್ತಾರೆ? ನಮಗೆ ಸದನಕ್ಕೆ ನಾನು ಬಂದರೆ ಯಾರಾದರೂ ಸಿ ಎಂ ಆಯ್ತಾರೆ, ಯಾರಾದರೂ ಮಂತ್ರಿ ಆಗ್ತಾರೆ ಅಂತ ಅವರೇ ಹೇಳಿದ ಮೇಲೆ ಆ ಶಕ್ತಿ ಜೆ ಡಿ ಎಸ್ಗೆ ಇದೆ ಅಂತ ಆಯ್ತಲ್ಲ. ನಾನು ಸಮಸ್ಯೆಗಳನ್ನ ಹೇಳಬೇಕಲ್ಲ. ರಾಜ್ಯದಲ್ಲಿ ಏನಾಗಿದೆ, ಇವರು ಅಭಿವೃದ್ಧಿ ಹೇಳ್ತಾ ಇದ್ದಾರೆ, ಇದೆಲ್ಲ ರಸ್ತೆ ಕೆಲಸ ಮಾಡೋದು, ನೀರಾವರಿದು, ಪ್ರತಿ ವರ್ಷ ಆ ವರ್ಷದ ಆಯವ್ಯದಲ್ಲಿ ಕೊಟ್ಟಿರ್ತೀವಿ, ಅದ್ರ ಪ್ರೋಗ್ರೆಸ್ನ ರಾಜ್ಯಪಾಲರ ಕೈಲಿ ಹೇಳಿಸ್ತೀವಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿರಂತರವಾಗಿ ಬಂದಿರತಕ್ಕಂಥ ಪ್ರಕ್ರಿಯೆಗಳು, ಅದು ಇವ್ರು ಮಾಡಿರೋದು ಅಷ್ಟೇ. ಅದು ಹೊರತು ವಿಶೇಷವಾದ ಏನು ಕಾರ್ಯಕ್ರಮಗಳು ಕೊಟ್ಬಿಟ್ಟವ್ರಾ? ಅವ್ರಿಗೆ ಎಲ್ಲ ಕಡೆ ಇರೋದೇ ರೀಜನಲ್ ಪಾರ್ಟಿ. ಈಗ ಅವ್ರ ಶತ್ರು, ಅವ್ರಿಗೆ ಎದುರಾಳಿಗಳು ಇರೋದೇ ರೀಜನಲ್ ಪಾರ್ಟಿಗಳು. ಕಾಂಗ್ರೆಸ್ ಎದುರಾಳಿ ಅಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದ್ಬಿಟ್ರು. ಈಗ ಅದಕ್ಕೆ ರೀಜನಲ್ ಪಾರ್ಟಿ ಮೇಲೆ ಬೀಳ್ತಾ ಇದ್ದಾರೆ ಅಷ್ಟೆ. ಹೋಗ್ಬೇಕಲ್ಲ ಈಗ ಅವರು ಓಲೈಸಿ, ಆದ್ರೆ ಆ ಮಟ್ಟದಲ್ಲಿ ರಾಜಕೀಯಕ್ಕೆ ಅವಕಾಶ ಕೊಡಲ್ಲ ಅವರು. ನನಗೆ ತಿಳಿದಿರತಕ್ಕಂಥದ್ದು ಶೃಂಗೇರಿ ಮಟ್ಟದಲ್ಲಿ ರಾಜಕೀಯಕ್ಕೆ ಅವರು ಯಾವುದೇ ಕಾರಣಕ್ಕೂ ಅವರು ಎನ್ಕರೇಜ್ಮೆಂಟು ಕೊಡೋರಲ್ಲ. ಆ ಒಂದು ಅದೊಂದು ಮಟ್ಟದಲ್ಲಿ ಅದು ಬೇರೆ ರೀತಿಯ ಒಂದು ಸಂಪ್ರದಾಯ ಇಟ್ಕೊಂಡು ಬಂದಿದ್ದಾರೆ. ಈಗ ಇತಿಹಾಸದಲ್ಲಿ ಅವರೆಲ್ಲ ಅಮರರಾಗಿ ಹೋಗಿದ್ದಾರೆ. ಈಗ ಟಿಪ್ಪು, ಹಬ್ಬಕ್ಕ, ಸಾವರ್ಕರು, ಅದರಿಂದ ಇಲ್ಲಿ ಜೀವಂತ ಬದುಕಿರೋ ಈ ಜೀವಿಗಳವಲ್ಲ, ಇವಕ್ಕೇನು ಕೊಡ್ತಾ ಇದ್ದೀವಿ, ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ವಾ? ಪ್ರಜಾಪ್ರಭುತ್ವದಲ್ಲಿ ದೇವರು, ಮತದಾರ ದೇವರು ಅಂತೀವಿ, ಮತದಾರ ದೇವರೇ ಅಂತೀವಿ, ಆ ದೇವ್ರನ್ನ ಹೆಂಗಿಟ್ಟಿದ್ದೀವಿ ನೋಡ್ಬೇಕಲ್ಲ. ನಾನು ಯಾವ ಲೈನಲ್ಲಿ ಹೋಗ್ಬೇಕು ಅನ್ನೋದು ಜನ ನನಗೆ ಈಗೇನು 70 ಕಾನ್ಸ್ಟಿಟ್ಯೂನ್ಸ್ ಕವರ್ ಆಗೋಯ್ತು. 70 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿದಿನ 15-16 ಗಂಟೆ ಪ್ರವಾಸ ಮಾಡಿದ್ದೀನಿ. ಜನ ಇದ್ದ ಕಡೆಗೆ ನಾನು ಹೋಗಿದ್ದೀನಿ, ನಾನು ಇದ್ದ ಕಡೆಗೆ ಜನ ಕರೆಸ್ಕೊಂಡಿಲ್ಲ. ಅದರಿಂದ ನನಗೆ ಅನುಭವ ಆಗಿದೆ. ಆ ಅನುಭವದ ಮೇಲೆ ಈ ಚುನಾವಣೆ ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು ನೀಲಿ ನಕ್ಷೆ ತಯಾರು ಮಾಡಿದ್ದು. ಏನದ ನಕ್ಷೆ? ಅದು ಅವ್ರ ಸಂಸ್ಕೃತಿ ಏನೋದನ್ನ ಅವರೇ ಅವ್ರ ಹೃದಯದಲ್ಲಿ ಇರೋದನ್ನ ಹೊರಗೆ ಬಂದ್ಬಿಡ್ತದೆ. ಅದು ಅವರ ಸಂಸ್ಕೃತಿನೇ ಬೇರೆ, ಇಡನ್ ಅಜೆಂಡನ್ನೇ ಬೇರೆ, ಹೊರಗೆ ಹೇಳೋದೇ ಬೇರೆ. ಈಗ ಅದು ಮಧ್ಯದಲ್ಲಿ ಯಾವರೋ ಒಂದೊಂದು ಸಲ ಮಾತನಾಡಬೇಕಾದ್ರೆ ಹುಮ್ಮಸ್ಸಲ್ಲಿ ಅವ್ರ ಹೃದಯಗಳಿಗೆ ಇರೋದು ಬಂದ್ಬಿಡುತ್ತೆ. ಹೊರಗೆ ಫ್ರೀಡಮ್ ಆಪಲ್ ಕಲಿತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.